ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ಕೋಟಿ ಚೆನ್ನಯ್ಯ ಎಂಕ್ಲೇಟ್ ಜಾತಿ ಭೇದ ಐತಿ ಕೆಲಸದಿ ಕೆಲಸ ಜಿನ್ನ ಬಂತರ ತಂದೆ ಕೆಲಸ ಕೊರ್ಕಿನ ಏರ್ಲ ಜಾತಿಗೆ ಎಲ್ಲ ಕಣ್ಣ ನೀರತ್ತು ಮಗ ಬಳ್ಳಿ ತೋಟದ ಭೂಮಿದ ಕಂಡ ನೀರು ಹತ್ಯನ ಪನ್ಲೆ ನಡತನ ಕತ್ತೆನ ಪನ್ಲೆ ಎಲ್ಲ ಕತ್ತೆನೆ ಇರಿ ಗೊತ್ತುಜ್ಜ ಒಂದು ಎಲ್ಲ ಊರು ತುಳು ಚಿತ್ರರಂಗಕ್ಕೆ ಇದೀಗ 50 ವರ್ಷಗಳ ಸಂಭ್ರಮ. ಈ 50 ವರ್ಷಗಳಲ್ಲಿ ಸುಮಾರು 116 ತುಳು ಸಿನಿಮಾಗಳು ಬಿಡುಗಡೆಗೊಂಡಿದ್ದರೂ ಚಿತ್ರಮಂದಿರಕ್ಕೆ ವೀಕ್ಷಕರು ಬಂದು ಸಿನಿಮಾ ನೋಡಿದ್ದು ತುಂಬಾ ವಿರಳ. ಇಲ್ಲಿ ಲಕ್ಷದಿಂದ ಕೋಟಿ ರೂಪಾಯಿ ವರೆಗೂ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದು ಇದೆ. ಸೀಮಿತ ಮಾರುಕಟ್ಟೆ ಇರುವ ತುಳು ಚಿತ್ರರಂಗಕ್ಕೆ ಸುಮಾರು 40 ರಿಂದ 50 ಲಕ್ಷ ರೂಪಾಯಿಗಳ ಬಂಡವಾಳವನ್ನು ಹೂಡಿ ಅದರೊಂದಿಗೆ ಕಾಮಿಡಿ ಅಂಶಗಳನ್ನು ಕೊಟ್ಟರೆ ಮಾತ್ರ ಇಲ್ಲಿ ಸಿನಿಮಾ ಗೆಲ್ಲಲು ಸಾಧ್ಯ. ಈ ಉನಿಲ್ ಪಂಡಗತ್ರ ಇದೆ ಬರೆ ಬನ್ನಿ ಅಣ್ಣಯ್ಯ ಸಿನಿಮಾ ಡಾಕಿ ಜಿಯರೆ ಗ್ಯಾ ಹಾಸ್ಯ ನಾಟಕಗಳಿಂದ ತುಳು ರಂಗಭೂಮಿ ಹೊಸ ದಿಕ್ಕನ್ನು ಕಾಣುವಂತಾಯಿತು. ಅದೇ ಅಡಿಪಾಯದಲ್ಲಿ ತುಳು ಚಿತ್ರರಂಗವೂ ಬೆಳೆಯಿತು. ವರಿಯರ್ ದೊರಿ ಅಸಲ್, ಚಾಲಿಪೊಲಿಲು, ಚಂಡಿಕೋರಿ, ಎಕ್ಕಸಕ, ಪಿಲಿಬೈಲ್ ಯಮುನಕ್ಕ, ಅರೆಮರ್ಲೇರ್ ಇವೆಲ್ಲ ಪ್ರೇಕ್ಷಕರಿಗೆ ಇಷ್ಟವಾದ ಸಿನಿಮಾಗಳು. अरे इतना कर रहे इतना पूछ रहे अबे कुछ तो बोल ತುಳು ಪ್ರೇಕ್ಷಕ ಸಿನಿಮಾದಲ್ಲಿರುವ ಕಾಮಿಡಿಯನ್ನೇ ನೋಡುತ್ತಾನೆ ಹೊರತು ಆ ಸಿನಿಮಾದಲ್ಲಿರುವ ಕತೆ ಅಥವಾ ಸಮಾಜಕ್ಕೆ ನೀಡಿರುವ ಸಂದೇಶ ಅವನಿಗೆ ಮುಖ್ಯವಲ್ಲ. ಬಹುಶಃ ಇದೇ ಕಾರಣಕ್ಕಾಗಿ ತುಳು ಭಾಷೆಯಲ್ಲಿ ಮೂಡಿಬಂದಂತ ಕುಡ್ಲಾ ಕೆಫೆ, ಅರ್ಜುನ್ ಬೆಟ್ಸ್ ಅಮೃತ, ಏಸಾ ಹಾಗೂ ಪತ್ತನಾಜೆ ಅಂತ ಸಿನಿಮಾಗಳು ಚೆನ್ನಾಗಿದ್ದರೂ ಯಶಸ್ವಿ ಕಾಣಲು ಸಾಧ್ಯವಾಗಿಲ್ಲ. ಇನಿ ಒಂದು ಮಾಯಕದ ಸಂಗತಿ ನಡೆತನೆ ಅಂದಿದ ನಮ್ಮ ದಾದನಬನು ದೈವಗಳನ್ನು ನಂಬುವಂತ ನಾಡು ತುಳುನಾಡು. ಇಂತಹ ನಾಡಿನಲ್ಲಿ ಗಗ್ಗರ, ಮದಿಪು, ನೇಮದ ಬೂಳಿಯ ಅನ್ನೋ ತುಳು ಸಿನಿಮಾಗಳು ಬಂದರೂ ಜನರು ಈ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹ ನೀಡಲಿಲ್ಲ. ಹಾಗಾದರೆ ತುಳುವಿನಲ್ಲಿ ಎಂತಹ ಸಿನಿಮಾಗಳನ್ನು ಮಾಡಬೇಕು ಅನ್ನೋದೇ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಅರ್ಥವಾಗುತ್ತಿಲ್ಲ. ಈ ಕುಲಕ್ಕೆ ಪತ್ತೊಂದು ಬೇಲೆಂಜಿ ಸಕ್ಸಸ್ ಅಂಡ ಫೈನಾನ್ಸ್ ತಕ್ಕಲಿಗೆ ಬಡ್ಡಿ ಕಟ್ಟನ ಊರಿಯು ಆಯ್ಕಿತ್ತೇ ಎಂಚಾಂಡಲ ಮಲ್ತು ನೆಕ್ಕೊಂಜಿ ಪರಿಹಾರ ಮಲ್ಪುಲೆ ಸ್ವಾಮಿ ಪರಿಹಾರ ಪರಿಹಾರ ಮಲ್ಪೊಲಿ. ತುಳು ಸಿನಿಮಾದಲ್ಲಿ ಕಾಮಿಡಿ ಮುಖ್ಯನಾ ಅಥವಾ ಕತೆ ಮುಖ್ಯನಾ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹನಿಮೂಲ್ ನೇಪಾಲ ಕೊಂಡ ರಾಯಜಿಲ್ಲ ಮಣಿಪಾಲ ಗೊಂಜಿ ಕೊನಪ ಗ್ಯಾರಂಟಿ. ಅಜ್ಜನಕ್ಕೆ ಮರಲಿಯ ಈಸರ್ದಿ ಗಿಲಿನ ಗಿಡಿ ಕೊಂಡು ನಾನೇ ನಿಕ್ಕಲ್ ಕೊಳ್ಳೋದಿನಿ ಈತ ಬರ್ತು ಕುಡೊಂಜಿ ಮಲ್ಲಿಗೆ ಸೀಡಿ ಮಿನ್ಯ ಈತ ಬರ್ತು ಪಾತಿರ್ನು ಇರದೆ ಪೊಲೆ ಪಾತಿರ್ಲಿ ಪಾತಿರ್ಲಿ ಉದ್ದ ಆಜನೇ ಪರ ಅಂಜನೇ ಪರ್ದ ಮರ್ಲರಿ ಸಾವ್ ಮರ್ಲ ಈ ಮರ್ಲ ಇರುವ ರೂಪಾಯಿದ ಭೂತ ಅಣ್ಣಿಲ್ಲ ಡೇ ಬೋಪುಂಡು ಈ ಮರ್ಲು ಪೊಯ್ಲಾಂಡ ಇಲ್ಲದ ಮಾನನೇ ಬೋಪುಂಡು ಸಕ್ಕಿದ ಹೆಣ್ಣಿಗ ಬಲ ಬೇತಗಡ ಬೋದು ಕುಲ್ಲುಗ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.